ಬೇಡ ಕಣವ ಈ ನಿರ್ಧಾರ ತಗೋಬೇಡ ಇಷ್ಟೆಲ್ಲ ಆದ್ಮೇಲೂ ನಾನು ಯಾಕೆ ಬದುಕಿರ್ಲಿ ಗಂಗಣ್ಣ ಅಂಗಂ ಬೇಡ ಕಣವ ಎಲ್ಲ ಕೆಟ್ಟಗಳಿಗೆ ಎಲ್ಲ ನಡೆದೋಯ್ತು ನಾನು ಅವತ್ತು ಊರ್ನಾಗಿದ್ದಿದ್ರೆ ಅವರನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ ಈಗ ನೀನು ಅವರಿಂದ ಹೋಗ್ಬಿಟ್ರೆ ಇನ್ನು ನಾನು ಯಾರಿಗೋಸ್ಕರ ಬದುಕಿರ್ಲಿ ಗಂಗಣ್ಣ ಜನ್ಮ ಕೊಟ್ಟ ತಂದೆ ತಾಯಿನ ಕಳ್ಕೊಂಡೆ ಪ್ರೀತಿ ಪ್ರೇಮಿನ ಕಳ್ಕೊಂಡೆ ತಾಳಿ ಕಟ್ಟಿದ ಗಂಡ ಕೈ ಬಿಟ್ಟು ಹೋದ ನನ್ನ ಆಟಪಾಠ ನೋಡಿ ಸಂತೋಷಪಟ್ಟ ಈ ಹಳ್ಳಿ ಜನರ ನನ್ನ ಆಡ್ಕೊಳ್ಳೋ ಹಾಗಾಯ್ತು ಈ ಅಪ್ಪದ ಕಳಂಕ ಹೊತ್ತುಕೊಂಡು ಈ ಊರಲ್ಲಿ ಈ ಜನಗಳ ಮಧ್ಯೆ ನಾನು ಹೇಗೆ ಬಾಳ್ಲಿ ಅಪವಾದ ಯಾರಿಗಿಲ್ಲ ತಾಯಿ ಆ ಜಗನ್ ಮಾತೆ ಸೀತಾದೇವಿಗೂ ಕಳಂಕ ತಪ್ಪಿದ್ದಲ್ಲ ಓದ್ದೋಳ್ ನೀನು ಬದುಕಬೇಕು ಅಂದ್ರೆ ಬೇಕಾದಷ್ಟು ದಾರಿಗಳವೆ ಅದು ಪುಣ್ಯವಂತ್ರಿಗೆ ಮಾತ್ರ ನಾನು ಪಾಪಿ ಸಾವು ಕೂಡ ನನ್ನ ಹತ್ರ ಸೇರಿಸ್ತಿಲ್ಲ ನೀನ್ ಬಂದು ತಡಿತಿದ್ಯ ಕಷ್ಟ ಬಂದವರಿಗೆಲ್ಲ ಸಾವೇ ದಾರಿ ಆಗ್ಬಿಟ್ಟಿದ್ರೆ ಈ ಭೂಮಿ ಮ್ಯಾಗೆ ಯಾರು ಬದುಕಿರ್ತಿರ್ಲಿಲ್ಲ ಕಣವ ಇಂಥ ಪರಿಸ್ಥಿತಿನ ಧೈರ್ಯವಾಗಿ ಎದುರಿಸ್ಬೇಕು ಹಿರಿಯವರು ಹೇಳಿಲ್ವಾ ಈಸ್ಬೇಕು ಇದು ಜಯಿಸ್ಬೇಕು ಅಂತ ಜಯಿಸೋದಿಕ್ಕೆ ನನ್ನ ಕೈಲಿ ಶಕ್ತಿ ಇಲ್ಲ ಗಂಗಣ್ಣ ಅದೆಲ್ಲ ನನ್ನ ಆಸೆಗಳ ಜೊತೆ ಮಣ್ಣಾಗೋಯ್ತು ಆ ಮಾತಾಡಬೇಡವ ಸಜ್ಜನರಿಗೆ ಯಾವಾಗಲೂ ಶಕ್ತಿ ಜಾಸ್ತಿ ಮಣ್ಣಂಟೆ ಕೆಳಗೆ ಬಿದ್ರೆ ಮೇಲೆ ಹೇಳ್ತದ ಆದ್ರೆ ಚೆಂಡು ಕೆಳಗೆ ಬಿದ್ರೆ ಮೇಲೆ ಎದ್ದೇ ಹೇಳ್ತದೆ ನೀನು ಚೆಂಡಂಗೆ ಕಣವ ಚೆಂಡಂಗೆ ನಿಂಗೆ ಈ ಊರ್ನಾಗ ಬದುಕಾಕ ಇಷ್ಟ ಇಲ್ತೇ ಇದ್ರೂ ಪರವಾಗಿಲ್ಲ ಬ್ಯಾರೆ ಊರಿಗೆ ಹೋಗುವ ಆಗ ನೀನು ಮನಸ್ಸಿಗಾಗಿರೋ ಗಾಯ ಖಂಡಿತ ಮಾಯ್ತದೆ ಅದು ನಿನ್ ಕಲ್ಪನೆ ನನ್ನ ನೆರಳು ನನ್ನ ಹೇಗ್ ಬಿಡಲ್ವೋ ಹಾಗೆ ಇನ್ನೊಬ್ಬ ನನ್ನ ಬಿಡಲ್ಲ ನನ್ನ ತಡೆದು ಜೀವನ ಪರ್ಯಂತ ನೆರಳು ಹಾಗೆ ಮಾಡಬೇಡ ಇಲ್ಲವ ನನ್ನ ಪ್ರಾಣ ಹೋಗ್ಬಿಟ್ರು ನಾನು ಮಾತ್ರ ಇದಕ್ಕೆ ಅವಕಾಶ ಮಾಡ್ಕೊಡಕ್ಕಿಲ್ಲ ನನ್ನ ಕೈ ಆರೇ ಎತ್ತಾಡ್ಸಿದ ಮಗ ನೀನು ನನ್ನ ಕಣ್ ಮುಂದೆ ಪ್ರಾಣ ಕಳ್ಕೊಳಕ್ಕೆ ನಾನು ಬಿಡಾಕಿಲ್ಲವ ಬೇಕಾದ್ರೆ ನೀನು ಕಾಲಿ ನೀನ್ ದೊಡ್ಡವನು ಹಾಗೆಲ್ಲ ಮಾಡಬೇಡ ಹೌದು ಕಣವ ದೊಡ್ಡವರು ಚಿಕ್ಕವರಿಗೆ ಒಳ್ಳೇದು ಮಾಡಬೇಕು ನೀನ್ ಮಾಡ್ತಾ ಇರೋ ಕೆಲಸ ಸರಿನಾ ನಿನ್ನ ಕೈ ಮುಗಿದು ಕೇಳ್ಕೋತೀನಿ ಬಾ ಬಾ ಈ ನೀಚ ಜನರ ಕಣ್ಣಿಂದ ಎಲ್ಲಾದರೂ ದೂರ ಹೋಗ್ಬಿಡುವ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಬಾವಾ ನಿಂಗೆ ಒಳ್ಳೇದಾಯ್ತದೆ ಸಮಾವೇಶ ಅಗತ್ಯ ಇದೆ ಇಲ್ಲಿ ಆಮೇಲೆ ನಮಸ್ಕಾರ ಬುದ್ಧಿ ಗಂಗಣ್ಣ ಎಲ್ಲೋ ಕಾಣ್ಲೇ ಇಲ್ವಲ್ಲೋ ಬಹಳ ಅಪರೂಪ ಅದೆಲ್ಲೋ ನಿಮ್ದಾವ ಒಂದು ಮುಖ್ಯವಾದ ಇಸಿಯ ಮಾತಾಡ್ಬೇಕಾಗಿತ್ತು ನನ್ನ ಹತ್ರನೇನೋ ಯಾರಿದು ಹೆಣ್ಮಗಳು ಎಲ್ಲೋ ನೋಡ್ದಂಗಿದೆಯಲ್ಲ ಅದನ್ನ ಹೇಳವ ಅಂತ ಬಂದೆ ಹೌದೇನು ಒಂದ್ ನಿಮಿಷ ನಮ್ಮೂರ್ನೋನು ಒಂದ್ ಸ್ವಲ್ಪ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ ಇರ್ರಿ ಬಾ ಏನೋ ಸಮಾಚಾರ ಬುದ್ಧಿ ಅದು ಬಾ ಗಂಗಣ್ಣ ಹೇಳೋ ಈಗ ಅದೇನೋ ಮಾತಾಡ್ಬೇಕು ಅಂತಿದ್ಯಲ್ಲ ಏನು ಬುದ್ಧಿ ನಮ್ ಈಶ್ವರಿ ದಿಕ್ಕಿಲ್ಲಿ ತಬ್ಲಿ ಆಗ್ಬಿಟ್ಟವಳೆ ಅವಳು ಬದುಕಿಗೆ ನೀವೇ ಒಂದು ದಾರಿ ತೋರಿಸ್ಬೇಕು ಬುದ್ಧಿ ಅಷ್ಟೇನಾ ಅನಾಥರಿಗೆ ರಕ್ಷಣೆ ಕೊಡೋದೆ ನನ್ನ ಕೆಲಸ ಈಶ್ವರಿ ನಾನು ಅವ್ರಿಗೆಲ್ಲ ಹೇಳಿದ್ದೀನಿ ಅವರು ನಿಂತಾವು ಮಾತಾಡ್ಬೇಕಂತೆ ಹೋಗವ ಹೋಗವ ಧೈರ್ಯವಾಗಿ ಹೋಗು ಆಸಿವ ನಿಂಗೆ ಒಳ್ಳೇದು ಮಾಡ್ತಾನೆ ಹ್ಮ್ ನೋಡಿ ಸಾಹೇಬ್ರು ನಿಮ್ಮ ಹತ್ರ ನಾಳೆ ಮಾತಾಡ್ತಾರಂತೆ ಬನ್ನಿ ಹೋಗವ ಬಾ ಬಾ ಈಶ್ವರಿ ಗಂಗಣ್ಣ ಎಲ್ಲ ಹೇಳ್ದ ನನಗೆ ತುಂಬಾ ಮನಸ್ಸಿಗೆ ನೋವಾಯ್ತು ನಿಮ್ಮಪ್ಪ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನನ್ನ ಚಿಕ್ಕ ವಯಸ್ಸಿನಿಂದ ಅವರು ನಿಮ್ಮ ತಾಯಿ ಜೊತೆ ಆತ್ಮಹತ್ಯೆ ಮಾಡ್ಕೋಬಾರ್ದಾಗಿತ್ತು ಮಾಡ್ಕೋಬಾರ್ದಾಗಿತ್ತು ಅಂತ ನಾವ್ ಹೇಳ್ತೀವಿ ಆದ್ರೆ ಅವ್ರ ಮನಸ್ಥಿತಿ ಹೇಗಿತ್ತು ಏನೋ ಯಾರಿಗೆ ಗೊತ್ತು
ಎಲ್ಲಾ ವಿಧಿ ಬರಹ ಆ ಶ್ರೀರಾಮಚಂದ್ರನಿಗೆ ಬಿಡಲಿವಂತೆ ವಿಧಿ. ಇನ್ನ ನನ್ನ ನಿನ್ನ ಲೆಕ್ಕ ಏನು? ಆದರೂ ಒಂಟಿಯಾಗಿ ಹೀಗೆ ತಬ್ಬಲಿಯಾಗಿ ನಿನ್ನನ್ನ ಬಿಟ್ಟೋಗ್ಬಾರ್ದಾಗಿತ್ತು ಈಶ್ವರಿ. ಜನರ ಅಪವಾದ ಯಾರನ್ನ ಬಿಟ್ಟಿದೆ ಹೇಳು? ನಿನಗೆ ಹೀಗಾಗುತ್ತೆ ಅಂತ ನನಗೆ ಗೊತ್ತಾಗಿದ್ದರೆ ಯಾವುದೇ ಕಾರಣಕ್ಕೂ ನಾನು ಬಿಡ್ತಿರ್ಲಿಲ್ಲ. ಆಗಿದ್ದಾಗೋಯ್ತು, ಏನ್ ಮಾಡ್ಲಿಕ್ಕಾಗತ್ತೆ? ನಾಳೆ ಬಗ್ಗೆ ಯೋಚನೆ ಮಾಡಬೇಕು. ಈಶ್ವರಿ, ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಂತೆ. ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಏನಾದರೂ ಸಾಧನೆ ಮಾಡ್ಲಿಕ್ಕಾಗುತ್ತೇನೋ? ಇಲ್ಲ, ಅವಮಾನ ಮಾಡಿದ ಸಮಾಜ ಎದುರಿಗೆ ಧೈರ್ಯದಿಂದ ತಲೆ ಎತ್ತಿ ನಿಂತ್ಕೋಬೇಕು. ಅದು ಅದು ಛಲ ಅಂದ್ರೆ ಅದು. ನೋಡೀಶ್ವರಿ, ನಿನ್ ತಂದೆ ನಾಗೇಗೌಡರು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ಹೆದರ್ಕೋಬೇಡ, ನಾನು ನಿನ್ನ ನೋಡ್ಕೊಳ್ತೀನಿ. ಆಯ್ತಲ್ಲ, ಕಣ್ ತುಂಬ ನಿದ್ದೆ ಮಾಡಿ ಎಷ್ಟು ದಿವಸ ಆಯ್ತು? ಹೋಗು, ರೆಸ್ಟ್ ತಗೋ, ಹೋಗು. ಅಕ್ಕ, ಒಂದು ಗ್ಲಾಸ್ ಹಾಲಾದರೂ ಕುಡಿ ಅಕ್ಕ. ಹೇಗಿತ್ತು ರಾತ್ರಿಯ ಸುಖ? ಪಾಪ, ನಿನಗೆ ಗೊತ್ತಾಗ್ಬೇಕು, ಹಾಲ್ನಲ್ಲಿ ನಿದ್ರೆ ಮಾತ್ರ ಸೇರಿಸಿತ್ತಲ್ಲ. ತಂದೆ ಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿ ನನ್ನ ಶೀಲಾನ ಹಾಳು ಮಾಡ್ಬಿಟ್ಟಿಯಲ್ಲೋ. ಶೀಲಾ 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 ಅಂತ ಸಾಯ್ತಿಯಲ್ಲೇ. ಈಶ್ವರಿ, ಇಡೀ ಸಮಾಜ, ಊರಿನ ಜನ ಎಲ್ಲರೂ ನಿನ್ನನ್ನು ದೂರೀಕರಿಸಿ ವೇಶ್ಯ ಪಟ್ಟ ಕಟ್ಬಿಟ್ಟಿದ್ದಾರೆ. ಅವರೆಲ್ಲ ಓಡು ಬಂದು ನಿನ್ನ ಕಾಲಿಡ್ಕೋಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ನೋಡು, ಇಡೀ ಸಮಾಜವನ್ನು ಎದುರಿಸೋ ಧೈರ್ಯ ಇಲ್ಲಿದೆ. ಯೋಚನೆ ಮಾಡು, ಬರಲ? ಆ ದಿನ ಶಿಕ್ಷೆ ಕೊಟ್ಟ ಎಸ್ ಐ ಜಡ್ಜ್ ಅವರು ಸಹ ಸುಖ ಅನುಭವಿಸೋಕೆ ನನ್ನ ಹತ್ರ ಬರ್ತಾರೆ. ಈ ಜೀವನದಲ್ಲಿ ನಾನು ಬದುಕಬೇಕು ಅಂತ ಆಸೆ ಪಟ್ಟು ಪ್ರತಿದಿನ ನನ್ನ ಸಂಬಂಧ ಸ್ವಾಭಿಮಾನನ ಬಲಿ ಕೊಟ್ಟು ಸಾಯ್ತಿದ್ದೆ. ಕಾಮುಕರು ತಮ್ಮ ಆಸೆನ ಈಡೇರಿಸ್ಕೊಳ್ಳೋದಿಕ್ಕೆ ಈ ಶರೀರಕ್ಕೆ ಹಿಂಸೆ ಕೊಟ್ಟು ಕೊಟ್ಟು ಸಾಯಿಸ್ತಿದ್ರು. ಈ ಅಪವಿತ್ರವಾದ ಶರೀರಕ್ಕೆ ಮಂಗಳ ಸ್ನಾನ ಮಾಡಿಸಿ ಪವಿತ್ರನನ್ನಾಗಿ ಮಾಡಬೇಕು ಅಂತ ಬಂದಿದ್ಯಲ್ಲ, ನಿನ್ಗೇನ್ ಹೇಳ್ಬೇಕು? ಇಷ್ಟು ದಿನ ನಿನ್ನ ರೂಪ ಲಾವಣ್ಯನ ಇಷ್ಟಪಟ್ಟು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಈಗ ನಿಮ್ಮ ಜೀವನದ ನೋವಿನ ಕಥೆ ಕೇಳಿ ನಿನ್ನ ಬಿಡೋಕ್ಕಾಗಲ್ಲ, ನಾನು ನಿನ್ನೇ ಮದುವೆ ಆಗೋದು. ನೋಡು ಶಿವು, ನನ್ನ ಮನಸ್ಸಲ್ಲಿ ನನ್ನ ಕೃಷ್ಣನ್ ಬಿಟ್ಟು ಬೇರೆ ಯಾರಿಗೂ ಸ್ಥಾನ ಇಲ್ಲ. ಈ ಪ್ರೀತಿ ಪ್ರೇಮ ಎಲ್ಲ ನನ್ನ ಕೃಷ್ಣನ್ ಜೊತೆ ಈ ಬೆಳ್ಳಿ ಬೆಟ್ಟದಲ್ಲಿ ಬಲಿಯಾಗೋಯ್ತು. ನಾನ್ ನಿನ್ನ ಮದ್ವೆ ಆದ್ರೂ ಈ ದೇಹ ಮಾತ್ರ ಕೊಡಕ್ ಸಾಧ್ಯ, ಮನ್ಸನ್ ಕೊಡಕ್ಕಾಗಲ್ಲ. ಸುಮ್ನೆ ಹಠ ಮಾಡ್ಬೇಡ, ಈ ತೊಗಲ್ ಗೊಂಬೆಗೆ ಆಸೆ ಪಡ್ಬೇಡ. ಅಂದ್ರೆ ಹಸಿದವನ್ಗೆ ಆತ್ರ ಜಾಸ್ತಿ ಅಂತೆ, ಆತ್ರ ಪಡ್ಬೇಡ. ಮಜ್ಗೆನೆ ಆರಿಸಿ ಕುಡಿಯೋ ಅಂತ ಕಾಲ ಇದು. ನಾವಿಬ್ರು ಎಲ್ಲಿ ನಿಂತಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು. ನಾನ್ ಜೀವನ ಅನ್ನೋ ನದಿನ ಈಜಿ ದಡಕ್ ಬಂದಿದ್ದೀನಿ.
ನೀನು ಆ ದಡದಲ್ಲೇ ನಿಂತಿದ್ಯಾ ಈಜೋದಕ್ಕೆ ನೀರಿಗೆ ಬಿದ್ರೆ ಯಾರು ಗೊತ್ತು ಎಷ್ಟು ಮೊಸಳೆಗಳಿವೆ ಎಷ್ಟು ವಿಷ ಜಂತುಗಳಿವೆ ಅಂತ ಅದೇನೇ ಇರಲಿ ಎಷ್ಟೇ ಕಷ್ಟ ಬರಲಿ ಅದನ್ನೆಲ್ಲ ದಾಟಿ ನಿನ್ನ ಹೃದಯದ ಬಾಗಿಲು ದಡ ಸೇರ್ತೀನಿ ನಾನು ನಿನಗೆ ನೆಮ್ಮದಿ ತಂದುಕೊಡ್ತೀನಿ ತಂದುಕೊಡ್ತೀನಿ ಅಂತ ಹೇಳ್ತಿಯಲ್ಲ ನನ್ನ ಚೀಲ ಅಂತ ತಂದುಕೊಡಕಾಗುತ್ತಾ ನನ್ನ ತಂದೆ ತಾಯಿ ಅಂತ ತಂದುಕೊಡಕಾಗುತ್ತಾ ನನ್ನ ಕೃಷ್ಣ ಅಂತ ತಂದುಕೊಡಕಾಗುತ್ತಾ ಈಶ್ವರಿ ಬರಿ ಹಳೆದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅದೇ ಗುಂಗ್ನಲ್ಲಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ ನೆನ್ನೆ ಅನ್ನೋ ಇರುಳಿನಿಂದ ಹೊರಗೆ ಬಂದ್ರೇನೆ ನಾಳೆ ಅನ್ನೋ ಬೆಳಕನ್ನ ನೋಡೋಕೆ ಸಾಧ್ಯ ಜೀವನ ಅನ್ನೋದು ನಿಂತ ನೀರಲ್ಲ ಅದು ಹರಿಯೋ ನದಿ ಹಾಗೆ ಬದುಕು ವಿಶಾಲವಾಗಿದೆ ಈಶ್ವರಿ ಅದನ್ನ ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ನೀನು ಸಮಾಜ ಶಿವು ಸಮಾಜ ಈ ತರ ಮಾಡೋದ್ರಿಂದ ನಿನಗೆ ಗೌರವ ಸಿಗುತ್ತೆ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ನನ್ನನ್ನ ಬೀದಿ ನಾಯಿ ತರ ನೋಡ್ತಿರೋ ಸಮಾಜ ನೀ ನನ್ನ ಜೊತೆ ಸೇರಿದ್ರೆ ನಿನ್ನ ಹಾಗೆ ನೋಡುತ್ತೆ ನೋಡಿ ಈಶ್ವರಿ ಈ ಸಮಾಜ ಗೌರವ ಅನ್ನೋ ಹಿತವಚನ ಪುರಾಣ ನನಗೆ ಬೇಕಾಗಿಲ್ಲ ಸಮಾಜ ನಿನ್ನ ಯಾವ ರೀತಿ ನೋಡುತ್ತೆ ಅನ್ನೋದು ನನಗೆ ಮುಖ್ಯ ಅಲ್ಲ ನಾನು ನಿರ್ಧಾರ ಮಾಡಾಗಿದೆ ನಾನು ನಿನ್ನ ಮದುವೆ ಆಗ್ತೀನಿ ನಿನ್ನ ಸಂತೋಷವಾಗಿ ನೋಡ್ಕೊತೀನಿ ಅಂತ ನೀ ನಂಬಿರೋ ಈ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದೀನಿ ಬೇಡ ಶಿವು ಪ್ರಮಾಣ ಮಾಡಬೇಡ ನಾನು ಏನೇ ಹೇಳಿದ್ರು ನೀನು ಕೇಳೋ ಪರಿಸ್ಥಿತಿ ಇಲ್ಲ ಶಿವು ನನಗೆ ದಾಹ ಆಗ್ತಿದೆ ಸ್ವಲ್ಪ ನೀರು ತಗೊಂಡು ಬರ್ತೀಯಾ ಈಶ್ವರಿ 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 ಹೇ 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 ಹೇ